ಹುಲಿ ಮೇಲೆ ಇಲಿ ಜೋಕ್ ಮಾಡ್ತಾ ಇದೆಯೇನೋ? ಸ್ವಲ್ಪ ತಡ್ಕೋ, ನಿನ್ನ ಬೋನಿಗೆ ಹಾಕಿ ಬಂದಿಯನ್ನಾಗಿ ಮಾಡಿ ಹೇಗ್ ಆಡಿಸ್ತೀನಿ ಅಂತ ಸ್ವಲ್ಪ ದಿನದಲ್ಲೇ ನಿನಗ ಅರ್ಥ ಆಗತ್ತೆ. ಅತ್ತೆ, ಬಂದಿರೋ ಕೆಲಸ ಮಾಡೋದ್ ಬಿಟ್ಟು ಈ ಡಿಸ್ಕಷನ್ ಯಾಕೆ? ಮೊದ್ಲು ಬಟ್ಟೆ ಸೆಲೆಕ್ಟ್ ಮಾಡೋಣ. ಸಿನಿಮಾಗ್ ಹೋಗಿದೀವಿ ಅಂತ ಡೈರೆಕ್ಟ್ ಆಗಿ ಸಿನಿಮಾ ನೋಡ್ಕೊಂಡ್ ಬರಲ್ವಲ್ಲ, ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ತಿಂತೀವಿ, ಹಾಗೆ ಪಕ್ಕದಲ್ಲಿರೋರ್ ಹತ್ರ ಅದು ಇದು ಮಾತಾಡ್ತಾ ಇರ್ತೀವಿ. ಇದು ಕೂಡ ಅಷ್ಟೇ. ಹೋಗ್ಲಿ ಬಿಡಿ. ಕಾಣಿಸ್ತಿದ್ಯಾ ಅಂತ ದಿನ ನೋಡೋ ಮುಖನೇ ಅಲ್ವಾ? ಮತ್ತೆ ಇವತ್ತೇನೊಂಥರ ನೋಡ್ತಿದ್ದೀರ, ಅಷ್ಟೊಂದು ವಿಚಿತ್ರವಾಗಿದ್ದೀನ. ಹೊಸದಾಗ ಮಾತ್ರ ಅಲ್ಲ, ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದ್ದೆ ನನ್ನ ಊಹೆಯಲ್ಲಿ. ಊಹೆ ಅಂದ್ರೆ ಏನಯ್ಯ? ಈ ಬಟ್ಟೆ ನೀನು ಹಾಕೊಂಡ್ರೆ ಹೇಗಿರ್ತೀಯ ಅಂತ ಊಹೆ ಮಾಡಿಕೊಂಡೆ. ಇವಾಗ ತಾನೇ ಪ್ರೀತಿಲ್ ಬಿದ್ದಿರೋ ನವಪ್ರೇಮಿಗಳ ಥರ ಇವ್ರ ಗುಸುಗುಸು ಸರಸ ಸಲ್ಲಾಪಗಳನ್ನ ಬಾ ನೋಡೋದಕ್ಕಾಗ್ತಿಲ್ಲ. ಬೇಕಂದ್ರೆ ನಿನಗಿಷ್ಟ ಆಗಿದ್ದೆಲ್ಲ ತಗೋ, ದಿನ ಹಾಕೋಬೋದು. ಅಯ್ಯೋ, ಇದೇನಯ್ಯ ಇದು? ಇಂಥ ಬಟ್ಟೆನ ನಾನು ಹೇಗೆ ಹಾಕ್ಕೊಳ್ಳಿ? ನಿನ್ಗೆ ಈ ಥರದ ಬಟ್ಟೆನೂ ಚೆನ್ನಾಗಿರುತ್ತೆ, ಏನು ಪರವಾಗಿಲ್ಲ, ತಗೋ. ಅಯ್ಯೋ ಬೇಡ ಅಯ್ಯ. ಓಹೋ, ಇವ್ರ ಕೆಮಿಸ್ಟ್ರಿ ಮಾಮೂಲಿ ಆಗಿಲ್ಲ, ಮಾಡ್ರನ್ ರಾಧಾಕೃಷ್ಣ ತರ ಕಾಣಿಸ್ತಾ ಇದಾರೆ. ನಾನ್ ಹೇಳ್ತಾ ಇದೀನಲ್ವಾ, ತಗೋ. ಅಬ್ಬಾ, ಇಲ್ಲೆಲ್ಲರೂ ಇದಾರೆ, ನಿಮ್ಗೆ ಅರ್ಥ ಆಗೋ ಹಾಗೆ ಹೇಗ್ ಹೇಳೋದು ನನಗ್ ಗೊತ್ತಾಗ್ತಾ ಇಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ, ತಗೋ. ನೀವ್ ನನ್ ಜೊತೆ ಬನ್ನಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಇವಳು ರಾಜನ್ಗೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೋ ನನಗೊಂದು ಅರ್ಥ ಆಗ್ತಿಲ್ವೇ. ಏಹೇ, ಏನಿದ್ ಮಹಾಲಕ್ಷ್ಮಿ, ಆ ಡ್ರೆಸ್ ನಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನ್ ಮಾತು ಕೇಳದೆ ಇಲ್ಲಿ ಕರ್ಕೊಂಬಂದಿಯಲ್ಲ. ಅದ್ ಹಾಗಲ್ಲ ಅಯ್ಯ, ಅಂತ ಬಟ್ಟೆಗಳನ್ನ ನಾನು ಹಾಕೋಬಾರ್ದು, ಅದ್ ಒಳ್ಳೆ ಸಂಸ್ಕಾರ ಅಲ್ಲ. ಅರೆ, ಏನು ಪರವಾಗಿಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ. ನಾನೇ ಹೇಳ್ತಿದ್ಮೇಲೆ ಏನ್ ಪ್ರಾಬ್ಲಮ್ ಏನು? ನನಗೋಸ್ಕರ ಹಾಕೋಬೋದಲ್ವಾ? ಅಯ್ಯ, ನಿಮ್ ಹೆಂಡತಿಯಾಗಿ ನಿಮ್ ಮಾತನ್ನ ಗೌರವಿಸೋದು, ನೀವ್ ಹೇಳ್ದಾಗ ನಡ್ಕೊಳ್ಳೋದು ನನ್ ಜವಾಬ್ದಾರಿ. ನಾನಾ ಬಟ್ಟೆ ಹಾಕೊಳ್ಳೋದು
ನಿಮಗಿಷ್ಟ ಅಂತ ನೀವ್ ಹೇಳಿದ ತಕ್ಷಣ ನಾನ್ ಒಂದ್ ಮಾತನ್ನು ಹೇಳ್ದೆ, ನೀವ್ ಹೇಳ್ದಾಗೆ ನನ್ ಬಟ್ಟೆ ಹಾಕೋಬೇಕು. ಆದ್ರೆ ಯಾಕ್ ಬೇಡ ಅಂತಿದ್ದೀನಿ ಅಂದ್ರೆ, ನಾನ್ ನಿಮ್ ಹೆಂಡತಿ ಮಾತ್ರ ಅಲ್ಲ, ಇಬ್ರು ಮಕ್ಳಿಗೆ ತಾಯಿ ಕೂಡ. ಒಂದ್ ಹೆಣ್ಮಗುಗೆ ಅಮ್ಮ ಅನ್ನೋ ಸ್ಥಾನ ಬಂದಾಗ ತನ್ ಮಾತಲ್ಲೂನು ಪ್ರವರ್ತನೆ ಅಲ್ಲೂನು ಹಾಕೊಳ್ಳೋ ಬಟ್ಟೆ ಅಲ್ಲೂನು ಒಂದ್ ಸಂಸ್ಕಾರ ಇರ್ಬೇಕು.